ಹಲೋ. ಹಾಂ ಹೇಳಿ ಸರ್. ಹಾ ನಮಸ್ಕಾರ. ನಮಸ್ಕಾರ ಸರ್. ಹಾ ನಿಮ್ಮ ಹೆಸರು? ಸರ್ ಮುತ್ತುರಾಜು ಅಂತ. ಮುತ್ತುರಾಜು. ನಿಮ್ಮ ಅಡ್ರೆಸ್ ಹೇಳಿ. ಸರ್ ನಂದು ತುಮಕೂರು ತಾಲೂಕು ತುಮಕೂರು ಜಿಲ್ಲೆ. ಹಾ ಸಾಂಜೇನಹಳ್ಳಿ ಪೋಸ್ಟ್ ಅಜ್ಜಪ್ಪನಹಳ್ಳಿ ಗ್ರಾಮ. ಅಜ್ಜಿಪ್ಪನಹಳ್ಳಿ ಗ್ರಾಮ. ಹೌದು. ಹಾ ಇವು ವಿಡಿಯೋ ಕಳಿಸಿದಿರಲ್ಲ ವಾಟ್ಸಪ್ ಅಲ್ಲಿ, ಹೌದು ಇವು ಮಾರಾಟ ಮಾಡ್ತೀರಾ ನೀವು? ಹೌದು ಸರ್ ಮಾರಾಟ ಮಾಡ್ತಿದ್ದೀನಿ. ಹಾ ಎಡಬದಿಯಲ್ಲಿ ಇದೆಯಲ್ಲ ಸರ್ಕರು. ಹಾ ಹಾ ಎಡಗಡೆ. ಹೌದು ಸರ್ ಒಂದೇ ಕರು ಮಾರಾಟ ಮಾಡ್ತಿರೋದು. ಹಾ ಇನ್ನೊಂದು? ಇನ್ನೊಂದು ಅದು ನಾವು ದೇವ್ರಿಗೆ ಬಿಡ್ಬೇಕು ಅನ್ಕೊಂಡಿದೀವಿ, ಹಾ ಹಾ ಅದನ್ನ ಉಳಿಸ್ಕೊಂತೀವಿ. ಒಂದ್ ಕರು ಮಾರಾಟ ಮಾಡ್ತೀವಿ ಸರ್. ಒಂಟಿ ಒಂಟಿ ಮಾರ್ತೀರಾ? ಹೌದು ಸರ್. ಕೆಲ್ಸಕ್ಕೆಲ್ಲ ಚೆನ್ನಾಗಿ ಹೋಗ್ತವೆ. ಹೌದು ಸರ್ ಹೋಗ್ತೇವೆ. ಎಷ್ಟೆಲ್ಲ ಆಗಿದೆ ಸರ್? ಅಲ್ಲ ಹಾಕಿಲ್ಲ ಸರ್ ಅಲ್ಲ ಹಾಕಿಲ್ಲ ಇನ್ನು. ವರ್ಷದ ಮೇಲೆ 7 ತಿಂಗಳು ಸರ್. ಹಾ ಏನ್ ತಗೊಂಡ್ ಬಂದಿರೋದ ಮನೇಲಿ ಹುಟ್ಟಿರೋದ ಸರ್? ಅದು ನಾನು ಆಚೆಯಿಂದ ತಂದಿರೋದು ಸರ್. ಹಾ ಆಚೆಯಿಂದ ತಂದಿರೋದು. ಹೌದು ಸರ್. ಇವಾಗ ಏನು ಮಾರೋ ಈಗ ಕೆಲ್ಸದ ಟೈಮ್ ಅಲ್ವಾ, ಮಾರ್ತಾ ಇದ್ದೀರಾ ನೀವು? ಹೌದ್ರಿ. ಅಂದ್ರೆ ಸರ್ ನಾನು ಕೊಟ್ಬಿಟ್ಟು ಕರೆ ಹಾಕೋಣ ಅಂತ. ಹಾ ಅದಕ್ಕೋಸ್ಕರ ನಾನು ಅದನ್ನ ಮಾರ್ತಾ ಇದ್ದೀನಿ ಸರ್. ಮಾರ್ತಾ ಇದ್ದೀರಾ? ಸರಿ. ಮತ್ತೆ ಹೊರಗಡೆಯಿಂದ ಅಲ್ಲ ತಂದಿದ್ದು? ಹೌದು ಸರ್ ನಮ್ಮೂರಲ್ಲೇ ಮಾಡಿದ್ದೀನಿ. ಎಷ್ಟಕ್ಕೆ ತಗೊಂಡಿದ್ರಿ ಸರ್? 15,000 ರೂಪಾಯಿ ತಗೊಂಡಿದ್ದೆ. ಅಂದ್ರೆ ಚಿಕ್ಕ ಕರುಲೆ ತಗೊಂಡಿದ್ದೀರಾ? ಹಾ ಚಿಕ್ಕ ಕರುಲೆ ತಗೊಂಡಿದ್ದೆ. ಹಾ ಎಷ್ಟ್ ದಿನ ಆಯ್ತು ತಗೊಂಡು? ಸರ್ ಅದೇ ತಗೊಂಡ್ ನಾವು ವರ್ಷ ಆಗಿದೆ ಸರ್. ವರ್ಷ ಆಗೈತೆ. ಈಗ ಸೇಲ್ ಮಾಡ್ತೀರಾ ಯಾರಾದ್ರು ಕೇಳಿದ್ರೆ? ಹೌದು ಸರ್. ಹಾ ಎಷ್ಟ್ ಹೇಳ್ತೀರಾ ಸರ್? 30,000 ರೂಪಾಯಿ ಹೇಳ್ತಾ ಇದ್ದೀನಿ ನಾನು. ಹ್ಮ್ ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೋತೀವಿ ಸರ್. ಹಾ 30,000. ಮತ್ತೆ ಈಗ ಏನೋ ಮರ್ತ್ಬಿಟ್ಟು, ಕಸಿ ಮಾಡ್ಸಿದ್ದೀರಾ? ಹಾ ಸರ್ ಕಸಿ ಮಾಡ್ಸಿದ್ದೀನಿ ಸರ್. ಹಾ ನೀವೇ ಮಾಡ್ಸಿದ್ದೀರಾ? ಹೌದು ಸರ್ ನಾವೇ. ಹ್ಮ್ ಸರಿ ಸರಿ. 30,000 ರೂಪಾಯಿ. ಹೌದು ಸರ್. ಸರಿ. ಈಗ ನಿಮ್ಮ ನಂಬರು ಲಾಸ್ಟ್ ಅಲ್ಲಿ ಕೊಡಿವ್ರಂತೆ. ನಮ್ ಚಾನಲ್ ನೋಡ್ತಿರ್ತೀರಾ ನೀವು? ಹೌದು ಸರ್ ನಿಮ್ ಚಾನಲ್ ನೋಡ್ತಿರ್ತೀನಿ. ತುಂಬಾ ಉಪಯೋಗ ಆಗಿದೆ. ಚಾನಲ್ ನೋಡಿ ನಾನೇ ಸ್ವತಃ ಹೋಗಿ ಊರಿಗಳು ಕೊಂಡ್ಕೊಂಡ್ ಬಂದ್ ಮಾರಿರೋ ಉದಾಹರಣೆನೂ ಇದೆ. ಯಾವ ರೀ ತಗೊಂಡಿದ್ದೀರಾ ಸರ್? ನಾನು ಒಂದ್ಸಲಿ ಎಲ್ಲಾಕಿರೋ ಊರಿಗಳು ತಂದಿದ್ದೆ. ಎಲ್ಲಿ? ಇಲ್ಲೇ ಚಿನ್ವಾರದಲ್ಲಿ ಏನಾದ್ರಲ್ಲಿ ತಂದಿದ್ದೆ. ಆ ವಿಡಿಯೋ ನಮ್ ಚಾನಲ್ ಆಗಿ ಇದೆಯಾ? ಹೌದು ಸರ್ ಇದೆ. ಅದನ್ನ ಒಂದ್ ಸ್ವಲ್ಪ ಡಿಸ್ಪ್ಲೇ ಮಾಡ್ತೀನಿ ಒಂದ್ ಸ್ವಲ್ಪ. ಹೇಳಿ ಹೇಳಿ. ಚಾನಲ್ ನೋಡೆ ಸಹ ನಾನು ಹೋಗಿ ತಂದಿದ್ದೀನಿ. ನಿಮ್ ಚಾನಲ್ ನಿಂದ ನನಗೆ ತುಂಬಾ ಉಪಯೋಗ ಆಗಿದೆ. ಅದಕ್ಕೋಸ್ಕರ ನಿಮ್ ಚಾನಲ್ ತುಂಬಾ ಅಭಿಮಾನಿ. ಹೌದಾ? ಥ್ಯಾಂಕ್ ಯು. ಯಾವ ಊರು ಇದು? ತುಂಬಾ ಅಭಿಮಾನಿ. ಆಮೇಲೆ ತುಂಬಾ ನಿಮ್ ಮೇಲೆ ತುಂಬಾ ಗೌರವ. ಈ ಕಾಲದಲ್ಲೂ ಸಹ ನಮ್ಮ ದೇಶದ ತಳಿಗಳನ್ನ ಉಳಿಸ್ತಾ ಇದೀರಲ್ಲ ಅಂತ ಗೌರವ ಅಭಿಮಾನ ಜಾಸ್ತಿ ಇದೆ ಸರ್. ಥ್ಯಾಂಕ್ ಯು. ನಮ್ಮ ಯಾಕಂದ್ರೆ ನಮ್ ಕರ್ನಾಟಕ ತಳಿ ಅಂದ್ರೆ ಹಳ್ಳಿಕಾರ ಅಲ್ವಾ. ಇದ್ರ ಬಗ್ಗೆ ಈಗ ಇವಾಗ ಇಂಡಿಯನ್ ಕೌ ಅಂತ ಒಂದ್ ಚಾನಲ್ ಆಯ್ತಲ್ಲ. ಹೌದು ಸರ್. ಮತ್ತೆ ಗಿರೀಶ್ ಹಳ್ಳಿಕಾರ ಅಂತ ಒಂದ್ ಚಾನಲ್ ಐತೆ. ಹೌದು ಸರ್. ನಾನು ಯಾವ್ದೇ ವಿಡಿಯೋದಲ್ಲಿ ಹೇಳಿಲ್ಲ, ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅವ್ರು ಎರಡು ಚಾನಲ್ ನೋಡಿ ನಾನು ಚಾನಲ್ ಮಾಡಿದ್ದು. ಅವ್ರ ದೊಡ್ಡ ಫ್ಯಾನ್ ನಾನು. ಹೌದಾ ಸರ್? ನಾನು ಚೆನ್ನಾಗಿದ್ದೀವಿ ಸರ್. ಹೌದೌದು. ಅವ್ರಿಗೆ ಫ್ಯಾನ್ ಆಗಿ ನಾನು ನನ್ ಚಾನಲ್ ಮಾಡಿದ್ದೀನಿ. ಅವರಿಂದಲೇ ನನ್ ಚಾನಲ್ ಅಂದ್ಕೊಬೇಕಷ್ಟೇ. ಹೌದಾ ಸರ್? ಹೌದೌದು. ಅವ್ರ ಚಾನಲ್ ನೋಡ್ತಿರ್ತೀವಿ, ನಿಮ್ ಚಾನಲ್ ನೋಡ್ತೀವಿ. ಒಂದು ವ್ಯತ್ಯಾಸ ಅವ್ರದಕ್ಕಿಂತ ನಿಮ್ಮಲ್ಲಿ ತುಂಬಾ ಡೀಟೇಲ್ಸ್ ಇರುತ್ತೆ. ಚೆನ್ನಾಗಿರತ್ತೆ. ಚೆನ್ನಾಗಿ ಡೀಟೇಲ್ಸ್ ಕೊಡ್ತೀರಾ ಒಂದ್ ಪ್ರತಿಯೊಂದು ಅವ್ರಿಗೆ ಬಗ್ಗೆ. ತುಂಬಾ ನಿಮ್ ಚಾನಲ್ ಇಂದ ಉಪಯೋಗ ಆಗುತ್ತೆ ಸರ್. ಓಕೆ ಓಕೆ. ನಮ್ಮ ವ್ಯೂವರ್ಸ್ ಗೆ ಏನ್ ಹೇಳ್ತೀರಾ ಕೊನೆಯದಾಗಿ? ವ್ಯೂವರ್ಸ್ ಹೇಳೋದೇನು ಅಂದ್ರೆ, ಪ್ರತಿಯೊಬ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಂಥವ್ರನ್ನ ಬೆಳೆಸ್ಬೇಕು. ಇಂಥ ನಮ್ಮ ದೇಶಿ ತಳಿಗಳಾದ ಹಳ್ಳಿಕಾಡ್ ತಳಿ ನಾವು ಉಳಿಸ್ತಾ ಇದೀವಿ. ಗೌರವದಲ್ಲಿ ಪ್ರತಿಯೊಬ್ರು ಸರ್, ಯೂತ್ ಆಗ್ಲಿ ಯಾರೇ ಬೆಳೆಸ್ಬೇಕು ಅನ್ನೋದೇ ಖುಷಿ ಸರ್. ಹೌದೌದು. ಪ್ರತಿಯೊಬ್ಬರಿಗೂ ಕೇಳ್ಕೊಳೋದು ಇಷ್ಟೇ. ನಮ್ಮ ವಿಡಿಯೋ ಯಾರು ನೋಡ್ತಾರೋ ಎಲ್ಲರಿಗೂ ಸಹ ಹೇಳೋದೇನಂದ್ರೆ, ಕೊಡಿ. ಪ್ರತಿಯೊಂದು ಚೆನ್ನಾಗಿರುತ್ತೆ. ಪ್ರತಿಯೊಂದು ಚಾನಲ್ ಆಗು ನೀವು ಎಲ್ಲೋ ಇರ್ತೀರಾ, ನೀವು ಅವರೆಲ್ಲ ಇರ್ತಾರೆ, ನೀವು ಹೋಗು ಎಲ್ಲಾ ಊರಾಗ ಹುಡ್ಕೋಕಾಗಲ್ಲ. ಹೌದು. ನಿಮ್ಮ ಹತ್ರನೇ ಓರಿಗಳು ಬರ್ತವೆ. ವಿಡಿಯೋ ನೋಡ್ತೀರಾ, ನೀವು ಹೋಗಿ ಪರ್ಚೇಸ್ ಮಾಡ್ಕೊ ಬರ್ಬೋದು. ಹೌದು. ಈಗ ಹುಡಿಕೊಂಡು ಹೋಗಕ್ ಆಗಲ್ಲ. ಅದೇ ಒಂದ್ ವಿಡಿಯೋ ನೋಡಿ ಒಂದ್ ನಂಬರ್ ಸಿಕ್ಬಿಟ್ರೆ ಡೈರೆಕ್ಟ್ ಆಗಿ ನಾವು ಹೋಗಿ ಅಲ್ಲೇ ತಗೊಂಬೋದು. ಹೌದು ಸರ್. ಆ ತರ ಇದಿರುತ್ತೆ ಅಷ್ಟೇ ನಮ್ ಚಾನಲ್ ಆಗಿ. ಹೌದು. ಅವ್ ಡೀಟೇಲ್ಸ್ ಇರುತ್ತೆ. ಮತ್ತೆ ನಮ್ಮ ಚಾನಲ್ಗೆ ಯಾರಾದ್ರೂ ವಿಡಿಯೋ ಕಳ್ಸ್ಬೇಕು ಅಂದ್ಕೊಂಡ್ರೆ ನಾನ್ ನಂಬರ್ ಕೊಡ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ನಂಬರ್ ಇರುತ್ತೆ.
ಅದಕ್ಕೆ ನೀವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಬಹುದು ನಮ್ ನಿಮ್ ವಿಡಿಯೋನ, ಅದನ್ನ ಡೀಟೇಲ್ಸ್ ನಾನೆಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಓಕೆನಾ? ಥ್ಯಾಂಕ್ ಯು ಸರ್. ಪ್ರತಿಯೊಬ್ಬರಿಗೂ ನಾನು ಹೇಳೋದೇನಂದ್ರೆ, ವಿಡಿಯೋ ಕಳ್ಸೋವಾಗ ನೀವು ಹೇಳಿ ಯಾವ ತರ ಮಾಡ್ಬೇಕಂತ. ನೀವು ಫೋಟೋಗ್ರಾಫರ್ ಅಲ್ವಾ, ನಿಮ್ಗೆ ಗೊತ್ತು ಯಾವ ತರ ವಿಡಿಯೋ ಮಾಡ್ಬೇಕು ಅಂತ ನಮ್ಮ ವೀಕ್ಷಕರಿಗೆ ಹೇಳಿ. ಸರ್, ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ನಾವೆಲ್ಲ ಓಡಾಡ ಅವಶ್ಯಕತೆ ಇರಲ್ಲ. ಹೌದೌದು. ನಿಂತ್ಕೊಂಡು ನಮ್ಮ ಮೊಬೈಲ್ ನ ಕೈಯಲ್ಲೇ ಇಟ್ಕೊಂಡ್ರು ಶೇಕ್ ಆಗ್ದಂಗೆ ನಿಂತ್ಕೊಂಡು ನಾವ್ ಏನು ಮಾಡ್ತಿದೀವಿ, ತರ ಏನ್ ಮಾಡ್ತಿದೀವಿ, ಅದ್ ಪ್ರತಿಯೊಂದು ಫೋಕಸ್ ನೀಟಾಗಿ ಆಗಂಗೆ ನಾವು ಇದ್ ಮಾಡ್ಕೊಂಡು ವಿಡಿಯೋ ಮಾಡಿ. ಕೆಲವ್ರು ಏನಂದ್ರೆ ಮೊಬೈಲ್ ಈ ತರ ಅಡ್ಡ ಉದ್ದುದ್ದ ಇಡ್ಕೊಂಡು ಮಾಡ್ತಾರ, ಅದು ಚೆನ್ನಾಗಿರಲ್ಲ ಯೂಟ್ಯೂಬ್ ಅಲ್ಲಿ ಹಾಕಕ್ಕ. ಇದ ಅಡ್ಡಡ್ಡ ಇಡ್ಕೊಬೇಕು. ಹೌದು ಸರ್, ಪ್ರತಿಯೊಬ್ರು ಅಡ್ಡಡ್ಡ ಇಟ್ಕೊಂಡು ವಿಡಿಯೋ ಮಾಡೋದ್ರಿಂದ ನಮಗೆ ಕರಗಳು ಏನೇ ಕೆಲ್ಸದ ನಿಲ್ಸಿದ್ರು ಕರ ಹೋಗ್ತಾ ಇರ್ತವೆ. ಹೌದೌದು, ಕರಗಳು ಹೋಗ್ತಾ ಇರೋದ್ರಿಂದ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ ಹೆಜ್ಜೆ ಹೇಗೆ ಇಕ್ಕುತ್ತೆ, ಕೆಲಸ ಮಾಡುತ್ತೆ ಅಂತ ನೀಟಾಗಿ ಗೊತ್ತಾಗುತ್ತೆ. ನಾವು ಶೇಕ್ ಮಾಡೋದ್ರಿಂದ ಕ್ಲಾರಿಟಿ ನಮ್ಗೆ ಸಿಗಲ್ಲ. ಹೌದೌದು, ನಿಮಗೆ ಆಗ್ಲಿ ಆ ಕ್ಲಾರಿಟಿ ಸಿಗಲ್ಲ. ಹೌದೌದು, ಅದರಿಂದ ನಮ್ ಪ್ರತಿಯೊಬ್ರು ಹತ್ರದಲ್ಲಿ ಈಗ ಕೆಲ್ಸ ಕಟ್ಟಿರ್ತಾರೆ, ಹತ್ರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಬಹುದು. ಈಗ ರೌಂಡ್ ಹಾಕ್ಬೇಕು ಅಂದ್ರೆ ನಿಧಾನಕ್ಕೆ ಸ್ಲೋ ಆಗಿ ರೌಂಡ್ ಹಾಕ್ಬೇಕು. ಹೌದು ಸರ್, ಶೇಕ್ ಮಾಡಬಾರ್ದು ಮೊಬೈಲ್, ಯಾಕಂದ್ರೆ ಶೇಕ್ ಆದ್ರೆ ವಿಡಿಯೋ ಚೆನ್ನಾಗ್ ಬರಲ್ಲ, ಕ್ವಾಲಿಟಿ ಕೆಟ್ಟೋಗುತ್ತೆ. ಹಂಗಾಗಿ ಶೇಕ್ ಮಾಡ್ದಂಗೆ ವಿಡಿಯೋ ಮಾಡಿ ಕಳಿಸಿ ನನ್ಗೆ, ಪ್ರತಿಯೊಬ್ರು ಕಳಿಸಿ. ಇಷ್ಟ ಕನೀಸ್ ಪಕ್ಷ ಒಂದ್ 5 ನಿಮಿಷ ಆದ್ರೂ ಇರ್ಬೇಕು ವಿಡಿಯೋ, ಅವಾಗ್ಲೇ ಯೂಟ್ಯೂಬ್ ಅಲ್ಲಿ ಹಾಕಕ್ ನಾನು ರೆಡಿ. ಹೌದು ಸರ್, ಅದರಿಂದ ಬೇರೆ ನೋಡೋರ್ಗೂ ಒಂದು ಇದಿರುತ್ತೆ ಸರ್, 1 ನಿಮಿಷ ಹಾಕೋದ್ರಿಂದ ನಮ್ಗೆ ಡೀಟೇಲ್ಸ್ ಸಿಗಲ್ಲ. ಡೀಟೇಲ್ಸ್ ಸಿಗಲ್ಲ, ಅದರಿಂದ ಪ್ರತಿಯೊಬ್ರು 5 ನಿಮಿಷ ವಿಡಿಯೋ ಮಾಡಿ ಅದು ನೀಟ್ ಅಲ್ಲಿ ಮಾಡಿ ಸಾಕು. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ, ಮತ್ತೆ ಇನ್ನೊಂದು ವಿಡಿಯೋ ಮಾಡೋಣ ಯಾವಾಗಾದ್ರೂ. ಓಕೆ, ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್. 7070-22-39-39-39-15-15 ಇದು ನಿಮ್ಮ ಕಾಂಟ್ಯಾಕ್ಟ್ ನಂಬರು. ನಿಮ್ಗೆ ಈ ವಿಡಿಯೋ ನೋಡಿ ಯಾರಾದ್ರೂ ನಿಮ್ಮ ಓವರ್ ಇಷ್ಟ ಆದ್ರೆ ನಿಮ್ಗೆ ಕಾಲ್ ಮಾಡ್ತಾರೆ, ಅವ್ರಿಗೆ ನೀವು ಡೀಟೇಲ್ಸ್ ಕೊಟ್ಟು ಮಾತಾಡ್ಸ್ಬೇಕು, ನೀವು ಇರೋ ಡೀಟೇಲ್ಸ್ ಎಲ್ಲ ಹೇಳ್ಬೇಕು ನೀವು. ಆಯ್ತಾ? ಓಕೆ ಸರ್. ಓಕೆ, ಬೆಳಿಗ್ಗೆ ವಿಡಿಯೋ 6 ಗಂಟೆಗೆ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇದೇ ತರ ಕಳಿಸ್ತೀರಿ ಪ್ರತಿಯೊಬ್ರು, ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೆ ವಿಡಿಯೋಸ್ ಬರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು.